ರಾಜ್ಯಗಳ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಟಾರ್ಗೆಟ್ ಕೊಟ್ಟಿದೆ ಹಾಗಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಪರ್ಸೆಂಟೇಜ್ಗೆ ಇಳಿದಿದೆ ಕಮಿಷನ್ ಅನ್ನು ಪಡೆದುಕೊಳ್ಳೋಕೆ ಇಳಿದಿದೆ ಅಂತ ಬಿಜೆಪಿ ಆರೋಪ ಮಾಡುವುದರ ಮುಖಾಂತರ ಇವತ್ತು ಮತ್ತು ನಾಳೆ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಒಂದು ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ರಾಜ್ಯಕ್ಕೆ ಎಷ್ಟು ತೆಲಂಗಾಣ ಛತ್ತೀಸ್ಗಢ ರಾಜಸ್ಥಾನ ಮಧ್ಯಪ್ರದೇಶ ಮಿಜೋರಾಂ ಐದು ರಾಜ್ಯಗಳಿಗೆ ಚುನಾವಣೆ ಅನೌನ್ಸ್ ಆಗಿದೆಯಲ್ಲ ಕಾಂಗ್ರೆಸ್ ಹಣ ಇಲ್ಲಿಗೆ ಹೋಗ್ತಾ ಇರೋದು ನಮ್ಮ ರಾಜ್ಯದ್ದು ನಮ್ಮ ಕಾಂಗ್ರೆಸ್ ರಾಜ್ಯವನ್ನ ಎಟಿಎಂ ಮಾಡ್ಕೊಂಡಿದೆ ಕಾಂಗ್ರೆಸ್ ಹಣ ಹಂಚೋ ಮುನ್ನವೇ ಸಿಕ್ಕು ಬಿದ್ದಿದೆ ಅಂತ ಬಿಜೆಪಿ ಟ್ವೀಟ್ ಮಾಡೋದರ ಮುಖಾಂತರ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ನಾಯಕರುಗಳು ಒಬ್ಬರಾದ ನಂತರ ಒಬ್ಬರು ಮುಗಿ ಬೀಳ್ತಾ ಇದ್ದಾರೆ ಕೆಪಿಸಿಸಿ ಸಿ ಅಂದ್ರೆ ಇದೀಗ ಕಾಂಗ್ರೆಸ್ ವರಿಷ್ಠರಿಂದ ಈಗಾಗಲೇ ಅವರಿಗೆ ಸೂಚನೆ ಬಂದಿದೆ ಅಂತ ಹೇಳೋದ್ರ ಮುಖಾಂತರ ಕರ್ನಾಟಕ ಪ್ರದೇಶ ಕಮಿಷನ್ ಕಾಂಗ್ರೆಸ್ ಆಗಿ ಬದಲಾಗ್ಬಿಟ್ಟಿದೆ ಕೆಪಿಸಿಸಿ ಅಂತ ಸಿ ಟಿ ಅವರು ಕೂಡ ಕಾಲೆಳೆದಿದ್ರು ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ಇದೀಗ ನಂಬರ್ ಒನ್ ನಂಬರ್ ಟೂ ಅಂತ ಎರಡು ಈಗ ನಂಬರ್ ಒನ್ಗೆ ಒಂದು ಸಾವಿರ ಕೋಟಿ ನಮ್ಮ ಟುಗೆ ಎರಡು ಸಾವಿರ ಕೋಟಿ ಕೊಡಿ ಅಂತ ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳ ಸುರಿಮಳೆಗೈತಾ ಇದೆ ಬಿಜೆಪಿ ಇದರ ನಡುವೆ ಐ ಟಿ ರೇಡ್ ನಲ್ಲಿ ಒಂದೊಂದು ಮನೆಯಲ್ಲೇ ಕೋಟಿ ಕೋಟಿ ಹಣ ಸಿಕ್ಕಿದೆ ಇದರ ನಡುವೆ ಬಿ ಜೆ ಪಿಯು ಕೂಡ ಇದೀಗ ಆರೋಪಗಳ ಸುರಿಮಳಿಯನ್ನ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ನ ಉತ್ತರ ಏನು ಅಂತ ಮುಂದಕ್ಕೆ ನೋಡ್ತಾ ಹೋಗೋಣ ಬಟ್ ಬಿಜೆಪಿ ಮಾಡ್ತಾ ಇರುವ ಆರೋಪ ಏನಪ್ಪಾ ಅಂತ ಹೇಳಿದ್ರೆ ಪಂಚರಾಜ್ಯಗಳ ಚುನಾವಣೆ ಅನೌನ್ಸ್ ಆಗಿದೆ ಅಲ್ಲಿಗೆ ನಮ್ಮ ರಾಜ್ಯ ಎ ಟಿ ಆಗ್ತಾ ಇದೆ ಹಾಗಾಗಿ ಈಗ ಸಾವಿರ ಸಾವಿರ ಕೋಟಿ ಅಲ್ಲಿಗೆ ಒದಗಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇಲ್ಲಿಂದ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಬಹಳ ಗಂಭೀರ ಆರೋಪವನ್ನ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಇದೀಗ ಇವತ್ತು ಮತ್ತು ನಾಳೆ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗ್ತಿವಿ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಟ್ ಬಿ ಜೆ ಒಬ್ಬ ನಾಯಕ ಎಲ್ಲ ಎಲ್ಲರೂ ಲೀಡರ್ಸ್ ಆಗ್ಬಿಟ್ಟಿದ್ದಾರೆ ಈಗ ಎಲ್ಲರೂ ಕೂಡ ಈ ವಿಚಾರದವಾಗಿ ಮುಗಿಬಿದ್ರು ಕೂಡ ಒಬ್ಬ ಗಟ್ಟಿಯಾದಂತಹ ಲೀಡರ್ ಅಂತ ಯಾರು ಕೂಡ ನಿಂತ್ಕೊಳ್ತಾ ಇಲ್ಲ ಇದರ ನಡುವೆ ಮೊದಲ ಹಂತ ಎರಡು ಹಂತ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ ಮೊದಲನೇ ಹಂತದಲ್ಲಿ ಒಂದು ಸಾವಿರ ಕೋಟಿಯ ಟಾರ್ಗೆಟ್ ಕೊಡಲಾಗಿದೆ ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ಎರಡು ಸಾವಿರ ಕೋಟಿ ಈ ರೀತಿಯಾಗಿ ನಮ್ಮ ರಾಜ್ಯವನ್ನ ಎ ಟಿ ಮಾಡ್ಕೊಂಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮೂರ್ನಾಲ್ಕು ತಿಂಗಳಾಗಿಲ್ಲ ಈ ರೀತಿಯ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಎಳ್ದಿದೆ ಅಂತ ಬಿ ಜೆ ಪಿ ನಾಯಕರುಗಳು ಸರು ಸರತಿ ಸಾಲಿನಲ್ಲಿ ನಿಂತು ಆರೋಪವನ್ನ ಮಾಡ್ತಾ ಇದ್ದಾರೆ ತೆಲಂಗಾಣ ಕಾಂಗ್ರೆಸ್ಗೆ ಮುನ್ನೂರು ಕೋಟಿ ಮಿಜೋರಾಂ ಕಾಂಗ್ರೆಸ್ಗೆ ನೂರು ಕೋಟಿ ಛತ್ತೀಸ್ಗಢ ಕಾಂಗ್ರೆಸ್ಗೆ ಇನ್ನೂರು ಕೋಟಿ ರಾಜಸ್ಥಾನ ಕಾಂಗ್ರೆಸ್ಗೆ ಇನ್ನೂರು ಕೋಟಿ ಕೊಡಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರುವ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಹಣವನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ರು ಈ ಮಾಹಿತಿಯ ಮೇರೆಗೆನೆ ಐ ಟಿ ರೇಡ್ ಆಯಿತು ಐ ಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಬರಿ ಕೈಯಲ್ಲಿ ಹೋಗಲಿಲ್ಲ ಐ ಟಿ ಅಧಿಕಾರಿಗಳು ಟ್ರಂಕ್ಗಳನ್ನು ಹಲವಾರು ಸೂಟ್ ಕೇಸ್ ಬ್ಯಾಗ್ಗಳ ತುಂಬ ಕೋಟಿ 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 ಹಣವನ್ನು ತುಂಬಿಕೊಂಡು ಹೋದ್ರು ಇವೆಲ್ಲವೂ ಕೂಡ ಆ ಪಂಚರಾಜ್ಯಗಳ ಚುನಾವಣೆಗೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದ ಹಣ ಅಂತ ಬಿ ಜೆ ಪಿ ಸರತಿ ಸಾಲಿನಲ್ಲಿ ನಿಂತು ಆರೋಪವನ್ನು ಮಾಡ್ತಾ ಇದೆ ಸಿ ಟಿ ರವಿಯವರ ಹಾದಿಯಾಗಿ ಮಾಜಿ ಸಿ ಎಂ ಬೊಮ್ಮಾಯಿ ಅವರಾಗಿರ್ಬೋದು ಕಟೀಲ್ ಅವರಾಗಿರ್ಬೋದು ಹೀಗೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಹಣ ಸಂಗ್ರಹಕ್ಕೆ ಹೈಕಮಾಂಡೆ ಕೆ ಪಿ ಸಿ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡೋದ್ರ ಮುಖಾಂತರ ಕರ್ನಾಟಕನ ಇವರು ಎ ಟಿ ಎಂ ಮಾಡ್ಕೊಂಡಿದ್ದಾರೆ ಹಿಂದೆ ಇದ್ದಾಗ ಆರೋಪ ಮಾಡ್ತಾ ಇದ್ರಲ್ಲ ಗುತ್ತಿಗೆದಾರ ಅಂಬಿಕಾಪತಿ ಈಗ ಕರೋಡ್ ಪತಿ ಆಗ್ಬಿಟ್ಟಿದ್ದಾರೆ ಅಂತ ಸಿ ಟಿ ಅವರು ಅವ್ರು ಕಾಲೆಳೆದಿದ್ದಾರೆ ಅವ್ರ ಮನೆಯಲ್ವೇ ಅಲ್ವಾ ನಲ್ವತ್ತೆರಡು ಕೋಟಿ ಹಣ ಸಿಕ್ಕಿದ್ದು ಹಾಗಾಗಿ ಏನೋ ಅವ್ರ ಮನೆಯಲ್ಲಿ ನಲ್ವತ್ತೆರಡು ಕೋಟಿ ಹಣ ಸಿಕ್ತು ಇನ್ನೊಬ್ಬ ಬಿಲ್ಡರ್ ಕೇತ್ಮಾರ್ನಹಳ್ಳಿ ಸಂತೋಷ್ ಕೃಷ್ಣಪ್ಪ ಅವ್ರ ಮನೆಯಲ್ಲೂ ಕೂಡ ನಿನ್ನೆ ನಲ್ವತ್ತು ಕೋಟಿ ಹಣ ಸಿಕ್ತು ಇವರೆಲ್ಲರೂ ಕೂಡ ನಂಬರ್ ಒನ್ ನಂಬರ್ ಟೂ ಅವರ ಬೇನಾಮಿ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ನಮಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ ಈ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಅಂತ ಕೂಡ ಆಗ್ರಹಿಸೋದ್ರ ಮುಖಾಂತರ ಇದೀಗ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ನೂರಾರು ಬೇನಾಮಿಗಳನ್ನ ನೇಮಿಸಿಬಿಟ್ಟಿದ್ದಾರೆ ಈಗ ಇಬ್ಬರು ಬೇನಾಮಿಗಳು ಮಾತ್ರ ಸಿಗಾಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಯಾವ್ಯಾವ ಹುತ್ತದಿಂದ ಅಥವಾ ಯಾವ್ಯಾವ ಬಿಲದಿಂದ ಇನ್ನು ಎಷ್ಟೆಷ್ಟು ಕೋಟಿ ಬರುತ್ತೆ ಕಾದು ನೋಡಬೇಕು ಅಂತ ಬಿಜೆಪಿ ನಾಯಕರು ಇದೀಗ ಟ್ವೀಟ್ ಮಾಡೋದ್ರ ಮುಖಾಂತರ ಆರೋಪಗಳನ್ನ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತೀವಿ ಇದನ್ನಿಷ್ಟಕ್ಕೆ ನಿಲ್ಲಿಸಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಇದೀಗ ಇದೇ ಕಾಂಗ್ರೆಸ್ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಪೇ ಸಿ ಅನ್ನೋ ಆರೋಪ ಮಾಡಿ ಬಹಳ ದೊಡ್ಡ ಮಟ್ಟದ ಒಂದು ಲಾಭವನ್ನ ಪಡೆದುಕೊಂಡಿತ್ತು ಎಲ್ಲವೂ ಕೂಡ ಕಾಂಗ್ರೆಸ್ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿತ್ತು ಆಗ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಮಾಡಿದಂತಹ ಒಂದೊಂದು ಮಾಸ್ಟರ್ ಪ್ಲಾನ್ಗಳು ಕೂಡ ಹಿಟ್ ಆಗಿತ್ತು ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಅವರು ಯಶಸ್ವಿಯಾಗಿದ್ರು ಇದೀಗ ಅದೇ ಕಾಂಗ್ರೆಸ್ ಆಡಳಿತದಲ್ಲಿದೆ ಆಡಳಿತ ರೂಢ ಕಾಂಗ್ರೆಸ್ ಮೇಲೆ ಇದೀಗ ಬಿಜೆಪಿ ಮುಗಿ ಬಿದ್ದಿದೆ ಅಧಿಕಾರಕ್ಕೆ ಬಂದು ಮೂರ್ನಾಲ್ಕು ತಿಂಗಳು ಇನ್ನೂ ಕಳೆದಿಲ್ಲ ಇವರಿಗೆ ಸಂಬಂಧಪಟ್ಟಂತಹ ಗುತ್ತಿಗೆದಾರರ ಮನೆಯಲ್ಲಿ ಬೇನಾಮಿಗಳನ್ನಾಗಿ ಅವರಾಗ್ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನ ಲೂಟಿ ಹೊಡೆಯೋಕೆ ನಮ್ಮ ರಾಜ್ಯವನ್ನು ಮಾಡೋಕೆ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ಅಂತ ಬಿಜೆಪಿ ನಾಯಕರುಗಳು ಒಬ್ಬೊಬ್ರೆ ಒಬ್ಬೊಬ್ಬರೇ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಎಸ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ ಅದಕ್ಕೂ ಮುಂಚೆ ಇದೀಗ ಬಿಜೆಪಿ ಕೊಟ್ಟಂತಹ ಒಂದು ಸಾವಿರ ಕೋಟಿಯ ಲೆಕ್ಕ ಯಾವ್ಯಾವ ರಾಜ್ಯಕ್ಕೆ ಹೇಗೆ ಹೋಗುತ್ತೆ ಅನ್ನೋದ್ರ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನೋಡ್ಬಿಡಣ ತೆಲಂಗಾಣ ಕಾಂಗ್ರೆಸ್ ಅಂದ್ರೆ ತೆಲಂಗಾಣದಲ್ಲೂ ಕೂಡ ಎಲೆಕ್ಷನ್ ನಡೀತಾ ಇದೆ ಅಲ್ಲಿನ ಕಾಂಗ್ರೆಸ್ಗೆ ಮುನ್ನೂರು ಕೋಟಿ ಹೋಗಬೇಕು ಅಂತ ಹೈಕಮಾಂಡ್ ಸೂಚನೆ ಬಂದಿದೆ ಅವ್ರಿಗೆ ಛತ್ತೀಸ್ಗಢದಲ್ಲಿರುವ ಕಾಂಗ್ರೆಸ್ಗೂ ಇನ್ನೂರು ಕೋಟಿ ಕೊಡಬೇಕು ಅನ್ನೋ ಮಾಹಿತಿ ಹೋಗಿದೆ ಹೀಗಾಗೆ ಸಾವಿರ ಕೋಟಿಯನ್ನ ಕಲೆಕ್ಟ್ ಮಾಡೋಕ್ ಮುಂದಾಗಿರೋದು ಇವರು ಛತ್ತೀಸ್ಗಢ ಕಾಂಗ್ರೆಸ್ಗೂ ಹೋಗಬೇಕು ಹಾಗೆ ಚಲ ತೆಲಂಗಾಣಕ್ಕೂ ಹೋಗಬೇಕು ರಾಜಸ್ಥಾನಕ್ಕೂ ಹೋಗಬೇಕು ಮಧ್ಯ ಪ್ರದೇಶಕ್ಕೂ ಹೋಗಬೇಕು ಮಿಜೋರಾಂ ಕಾಂಗ್ರೆಸ್ಗೂ ಕೂಡ ಹಣವನ್ನ ನಮ್ಮ ರಾಜ್ಯದಿಂದಲೇ ಸಪ್ಲೈ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ರಾಜಸ್ಥಾನ ಕಾಂಗ್ರೆಸ್ಗೂ ಕೂಡ ಇನ್ನೂರು ಕೋಟಿ ಹೋಗಬೇಕು ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಇದೀಗ ರಾಜ್ಯ ಕಾಂಗ್ರೆಸ್ನವರು ಅವರ ತಾಳಕ್ಕೆ ತಕ್ಕಂತೆ ಕುಡಿತಾ ಇದ್ದಾರೆ ಇಲ್ಲಿ ಜನರ ಹಣವನ್ನ ಈ ರೀತಿಯಾಗಿ ಪೋಲು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಒಂದು ಕಡೆ ಐ ಟಿ ರೈಡ್ ಮಾಡ್ತಾ ಇದ್ದಂತೆ ಕೋಟಿ ಕೋಟಿ ಹಣ ಒಬ್ಬೊಬ್ರು ಮನೆಯಲ್ಲಿ ಮಗದೊಂದು ಕಡೆ ಈ ಒಂದು ರೈಡ್ ಅನ್ನ ಬಿಜೆಪಿ ತನ್ನ ಪರವಾಗಿ ತಿರುಗಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ ಇದು ಅಂತ ಅನ್ಬೋದ ರಾಜಕೀಯ ಲೆಕ್ಕಾಚಾರಗಳು ಇದು ಅಂತ ಅನ್ಬೋದಾ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ ಇದರಲ್ಲಿ ವಿದ್ಯಾ ಐಟಿ ದಾಳಿಯಲ್ಲಿ ಏನು ಹಣ ಸೀಸ್ ಆಗಿದೆ ಆ ಒಂದು ಪ್ರಕರಣವನ್ನು ರಾಜಕೀಯ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ಮಾಡ್ತಾ ಇದೆ ಜೊತೆಗೆ ವಿಭಿನ್ನವಾಗಿ ಪೋಸ್ಟರ್ಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದೆ ಯಾವ ರೀತಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನ ನಾಯಕರುಗಳು ಪೇ ಸಿ ಎಂ ಪೋಸ್ಟರ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು ವಿಭಿನ್ನವಾಗಿ ಅದೇ ಮಾದರಿಯನ್ನು ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅದೇ ಮಾದರಿಯ ತಂತ್ರವನ್ನು ಕೂಡ ಅನುಸರಿಸ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ಎರಡು ಪ್ರಮುಖ ಪೋಸ್ಟರ್ಗಳನ್ನು ಕಾಂಗ್ರೆಸ್ಗೆ ಇಕ್ಕಟ್ಟು ಉಂಟು ಮಾಡುವ ನಿಟ್ಟಿನಲ್ಲಿ ರಿಲೀಸ್ ಮಾಡಿರುವಂಥದ್ದು ಒಂದು ಕಲೆಕ್ಷನ್ ಮಾಸ್ಟರ್ ಸಿ ಎಂ ಎ ಟಿಎಂ ಸರ್ಕಾರ ಅನ್ನುವಂಥದ್ದು ಸಿದ್ದರಾಮಯ್ಯ ಡಿಕೆಶಿ ಇರುವಂತಹ ಭಾವಚಿತ್ರ ಇರುವಂತಹ ಒಂದು ಪೋಸ್ಟರ್ ಇನ್ನೊಂದು ರಾಹುಲ್ ಗಾಂಧಿ ಅವರನ್ನ ಜೊತೆಗೆ ಸೇರಿಸಿಕೊಂಡು ಸಿದ್ದರಾಮಯ್ಯ ಇರುವಂತಹ ಮತ್ತೊಂದು ಭಾವಚಿತ್ರ ಕಾಂಗ್ರೆಸ್ ಭಾಗ್ಯ ಸ್ಕ್ಯಾಮ್ ಟ್ವೆಂಟಿ ಟ್ವೆಂಟಿ ತ್ರೀ ಎ ಟಿ ಎಂ ಸರ್ಕಾರ ಅನ್ನುವಂತಹ ಅನ್ನುವ ರೀತಿಯಲ್ಲಿ ಬರ್ಕೊಂಡು ಒಟ್ಟು ಎರಡು ಪೋಸ್ಟರ್ಗಳನ್ನ ರಿಲೀಸ್ ಮಾಡ್ತಾ ಇದೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗಷ್ಟೇ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ರು ಇಡೀ ಪ್ರಕರಣದಲ್ಲಿ ಕಾಂಗ್ರೆಸ್ ಲೂಟಿ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಇದನ್ನು ಇಡಿ ತನಿಖೆಗೆ ತುಂಬಾ ಜನ ಆಗ್ರಹ ಮಾಡ್ತಾ ನಾನು ಕೂಡ ಇಡೀ ತನಿಖೆಗೆ ಕೊಡಿ ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದೀನಿ ಬಿ ಜೆ ಬಿಜೆಪಿ ಬಹುತೇಕ ಸಿಬಿಐ ಕೊಡಿ ಅನ್ನುವಂಥ ಆಗ್ರಹ ಮಾಡ್ತಾ ಇದೆ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಇಬ್ಬರಿಗೂ ಕೂಡ ಈ ಏನು ಸೀಸ್ ಆಗಿದೆ ಹಣ ಅದನ್ನ ಲಿಂಕ್ ಮಾಡಿ ಬಿಜೆಪಿ ಆರೋಪ ಮಾಡ್ತಾ ಇರುವಂಥದ್ದು ಈ ಸೀಸ್ ಆಗಿರುವಂತಹ ಹಣದಲ್ಲಿ ಎಷ್ಟಿದೆ ಡಿ ಕೆ ಶಿ ಅವ್ರದ್ದು ಎಷ್ಟಿದೆ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗಬೇಕು ಎಲ್ಲ ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ಸಮಗ್ರ ತನಿಖೆ ಆಗಬೇಕು ಜೊತೆಗೆ ಸಮಗ್ರ ತನಿಖೆಯಾಗಿ ಸತ್ಯ ಗೊತ್ತಾಗಬೇಕು ಅಂದರೆ ಸಿ ಬಿ ಐಗೆ ಕೊಡಬೇಕು ಅನ್ನುವಂತಹ ಪಟ್ಟಣ ಬಿಜೆಪಿ ಇಟ್ಕೊಂಡಿದೆ ಈ ಒಂದು ಆಗ್ರಹ ಇಟ್ಕೊಂಡು ಜೊತೆಗೆ ನೈತಿಕವಾಗಿ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಇಟ್ಕೊಂಡು ಇವತ್ತು ನಾಳೆ ಬಿಜೆಪಿ ಎರಡು ಹಂತಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಹಣ ಎಷ್ಟು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಸಾವಿರದ ಏಳ್ನೂರು ಕೋಟಿ ಅಂತ ಬಿಜೆಪಿ ಇವತ್ತು ಟ್ವಿಟರ್ನಲ್ಲಿ ಒಂದು ಸಾವಿರ ಕೋಟಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಕೋಟಿ ಸಂಗ್ರಹ ಮಾಡ್ತಾ ಇದ್ದಾರೆ ಕಳಿಸೋದಕ್ಕೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಸಾವಿರ ಕೋಟಿ ಕಾಂಗ್ರೆಸ್ನವರು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡಿದರು ನಿನ್ನೆ ಸಿ ಟಿ ಅವರು ಕೂಡ ಡಿ ಕೆ ಅವರು ಎರಡು ಸಾವಿರ ಕೋಟಿ ಸಿದ್ದರಾಮಯ್ಯ ಅವರು ಒಂದು ಸಾವಿರ ಕೋಟಿ ಪಂಚರಾಜ್ಯಗಳಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ ಆ ಮೂಲಕ ಎ ಐ ಸಿ ಸಿಗೆ ಚುನಾವಣಾ ವೆಚ್ಚಕ್ಕೆ ಹಣ ಕಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಬ್ಲಾಕ್ ಮೇಲ್ ಮಾಡಿ ಬೆದರಿಸಿ ಅವರಿಂದ ಕಮಿಷನ್ ಪಡ್ಕೊಳ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಕಮಿಷನ್ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇವೆಲ್ಲ ಆರೋಪಗಳನ್ನು ಕೂಡ ಸಮಗ್ರವಾಗಿ ನೋಡೋದಾದರೆ ಎಲ್ಲೊಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ಕಾಂಗ್ರೆಸ್ ಇದೆ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಒಂದು ರೀತಿಯಲ್ಲಿ ಸಕ್ಸಸ್ ಆಗಿದೆ ಜೊತೆಗೆ ಇವತ್ತು ನಾಳೆಯ ಪ್ರತಿಭಟನೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಾಡ್ತಿರುವಂಥ ಆರೋಪಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾ ಇದೆ ವಿದ್ಯಾ ಎಸ್ ಥ್ಯಾಂಕ್ ಯು ಮಸೂತಮಲ ಡೀಟೇಲ್ಸ್ಗೆ